ಇವತ್ತು ಡಿಸಿಎಂ ಸವದಿ ಅವರ ಭಾಷಣದ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ ಅವರು ಕಣ್ಣೀರು ಹಾಕಿದಂತಹ ಪ್ರಸಂಗ ನಡೆಯಿತು. ನನ್ನನ್ನ ರಾಜಕೀಯವಾಗಿ ಬೆಳೆಸಿದ್ದು ರಮೇಶ್ ಜಿಗಜಿಣಗಿ, ಚಿಕ್ಕ ಮಗುವನ್ನ ಬೆಳೆಸುವಂತ ರೀತಿಯಲ್ಲಿ ನನ್ನನ್ನ ಬೆಳೆಸಿದ್ದಾರೆ ಅಂತ ಹೇಳಿ ಬಹುಶಃ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದ ಹಾಗೆ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ ಅಂತ ಕಾಣಿಸುತ್ತೆ. ಆ ಸಂದರ್ಭದಲ್ಲಿ ಜಿಗಜಿಣಗಿ ಅವರು ಕಣ್ಣೀರು ಹಾಕ್ತಾರೆ. ಒಬ್ಬ ತಂದೆ ಮಗುವನ್ನ ಬೆಳೆಸಿದಂತೆ ರಮೇಶ್ ಜಿಗಜಿಣಗಿ ಅವರು ನನ್ನನ್ನ ಬೆಳೆಸಿದ್ದಾರೆ ಅಂತ ಸಂಸದ ರಮೇಶ್ ಜಿಗಜಿಣಗಿ ಅವರಿಗೆ ಸಂಬಂಧಪಟ್ಟ ಹಾಗೆ ಬಹುಪರಾಕ್ ಹಾಕ್ತಾರೆ. ನಮ್ಮ ಹಿಂದೆ ನಿಂತ್ಕೊಂಡು ನನ್ನನ್ನ ಡಿಸಿಎಂ ಮಾಡಿದ್ದಾರೆ ಅಂತಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾನು ಡಿಸಿಎಂ ಆಗೋದಕ್ಕೆ ಕಾರಣನೇ ರಮೇಶ್ ಜಿಗಜಿಣಗಿ ಅಂತಾನೆ ಇಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಹೇಳ್ತಾರೆ. ಸೊ ಯಾವಾಗ ಲಕ್ಷ್ಮಣ ಸವದಿ ಅವರು ಇಂಥ ಮಾತನ್ನ ಹೇಳ್ತಾರೆ ರಮೇಶ್ ಜಿಗಜಿಣಗಿ ಅವರನ್ನ ಪರವಾಗಿ, ಅಥವಾ ಅವರಿಂದ ನನಗೆ ಬಹಳ ಅನುಕೂಲ ಆಯ್ತು ಅನ್ನುವಂಥ ರೀತಿಯಲ್ಲಿ ಹೊಗಳ್ತಾ ಇರ್ತಾರೋ, ಆ ಸಂದರ್ಭದಲ್ಲಿ ರಮೇಶ್ ಜಿಗಜಿಣಗಿ ಅವರು ಕಣ್ಣೀರು ಹಾಕಿಬಿಡ್ತಾರೆ. ಇದು ಇವತ್ತು ವಿಜಯಪುರದ ಕೃಷಿ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದಂತ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆದಂತ ಒಂದು ಪ್ರಸಂಗ. ಸಹಜವಾಗಿ ರಾಜಕೀಯದಲ್ಲಿ ಒಬ್ಬರು ನಾಯಕರು ಮತ್ತೋರ್ವ ನಾಯಕರನ್ನ ರಾಜಕೀಯವಾಗಿ ನನ್ನನ್ನು ಬೆಳೆಸೋದಕ್ಕೆ ಇವರು ಅನುಕೂಲ ಮಾಡಿಕೊಟ್ರು ಅಂತ ಹೊಗಳೋದು ತೀರಾ ಕಮ್ಮಿ. ಆದರೆ ಇವತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಲಕ್ಷ್ಮಣ ಸವದಿ ಅವರು ಬಹುಶಃ ರಮೇಶ್ ಜಿಗಜಿಣಗಿ ಅವರ ಪರವಾಗಿ ಅವರೇ ನನ್ನನ್ನು ಬೆಳೆಸಿದ್ದು ಅಂತ ಹೇಳ್ತಾರಂತೆ. ಆಗ ರಮೇಶ್ ಜಿಗಜಿಣಗಿ ಅವರಿಗೆ ಒಂದು ರೀತಿ ಸಂತೋಷದ ಕಣ್ಣೀರು ಅಂತ ಕಾಣಿಸುತ್ತೆ, ಅಥವಾ ಬೇರೆ ಬೇರೆ ಘಟನಾವಳಿಗಳನ್ನು ನೆನಪಿಸ್ಕೊಂಡ್ರು ಅಂತ ಕಾಣಿಸುತ್ತೆ. ಅವರಿಂದ ಕಣ್ಣೀರನ್ನು ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ, ಕಣ್ಣೀರು ಹಾಕಿದ್ರು ಅಂತ ತಿಳಿದು ಬಂತು. ಆಮೇಲೆ ಒಬ್ಬ ತಂದೆ ಮಗುವನ್ನು ಬೆಳೆಸಿದಂತಹ ರೀತಿಯಾಗಿ ರಮೇಶ್ ಜಿಗಜಿಣಗಿ ಅವರು ನನ್ನನ್ನು ಬೆಳೆಸಿದ್ದಾರೆ ಅಂತಲೂ ಕೂಡ ಲಕ್ಷ್ಮಣ ಸವದಿ ಆ ಸಂದರ್ಭದಲ್ಲಿ ಹೇಳ್ತಾರೆ.